ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಕೆಂಪು ಖಾರ ಹಾಕಿ ಜೀರಾ ರೈಸ್ ಹೇಗೆ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೆಂಪು ಖಾರ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ತುಪ್ಪ, ಒಣ ದ್ರಾಕ್ಷಿ, ಗೋಡಂಬಿ, ಕರಿಬೇವಿನ ಸೊಪ್ಪು, ಕೆಂಪು ಖಾರ ಮತ್ತು ಈ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟ್ಟಿ ತುಪ್ಪದಲ್ಲಿ ಜೀರಿಗೆ ಕೆಂಪು ಆಗೋ ಹಾಗೆ ಹುರ್ಕೋಬೇಕು. ದ್ರಾಕ್ಷಿ, ಗೋಡಂಬಿ ಇದನ್ನು ಸಹ ಸ್ವಲ್ಪ ಕೆಂಪು ಆಗೋ ಹಾಗೆ ಹುರ್ಕೋಬೇಕು. ಹುರಿದುಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ತುಪ್ಪದ ಜೊತೆಗೆ ಸ್ವಲ್ಪ ಗಾಂಧಿಯನ್ನು ಹಾಕಬೇಕು. ನಂತರ ಮೆಣಸಿನಕಾಯಿ, ಕರಿಬೇವು ಹಾಕಬೇಕು. ಬೆಳ್ಳುಳ್ಳಿ ಅದರ ಜೊತೆಗೆ ಕರಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಈ ಹುರಿದಿಟ್ಕೊಂಡಂಥ ಗೋಡಂಬಿ, ದ್ರಾಕ್ಷಿ, ಜೀರಿಗೆ ಅದನ್ನೆಲ್ಲ ಅದರ ಜೊತೆ ಮಿಶ್ರಣ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕಿ ಕಲಿಸ್ಬೇಕು. ಸ್ವಲ್ಪ ಬೇಯಿಸಬೇಕು. ಈಗ ಕುಕ್ಕರ್ದಲ್ಲಿ ಮಾಡಿಟ್ಟ ಅನ್ನವನ್ನು ಚೆನ್ನಾಗಿ ಅದಕ್ಕೆ ಕಲಿಸಿರಿ, ಮಿಶ್ರಣ ಮಾಡಿಬಿಡಿ. ಮಾಡಿ ಈಗ ಜೀರಾ ರೈಸ್ ರೆಡಿ ಆಯಿತು. ನಿಮಗೆ ಈಗ ಜೀರಾ ರೈಸ್ ಜೊತೆಗೆ ದಾಲ್ ಫ್ರೈ ಬೇಕು. ದಾಲ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಅದನ್ನು ಬೇಯಿಸಿ ಟೊಮೆಟೊ ಹಣ್ಣು ಹಾಕಬೇಕು. ಚೆನ್ನಾಗಿ ಬೇಯಿಸಬೇಕು. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿ ಕುದಿಸಿಟ್ಟ ಹೆಸರು ಬೇಳೆಯನ್ನು ಅದಕ್ಕೆ ಮಿಶ್ರಣ ಮಾಡಬೇಕು. ಅರ್ಧ ಗ್ಲಾಸು ನೀರು ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸಿದ ನಂತರ ದಾಲ್ ಫ್ರೈ, ಜೀರಾ ರೈಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.